ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಓಹೋಹೋಹೋ, ಚಿಕ್ಕ ಹುಡ್ತಿಯವರು ಬರ್ಬೇಕು. ಗೌರಿ ಹಬ್ಬ ಮುಗಿಯೋವರೆಗೂ ಬರದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಗಂಡ ಕಾಯ್ತಾ ಇದ್ದಾನೆ ಹೋಗು ಅಂತ. ನಿಮ್ಮನ್ನ ನೆನೆಸ್ಕೊಂಡೇ ಇರೋ ಕ್ಷಣನೇ ಇಲ್ಲ ಗೌಡ್ರೆ, ನೀವು ಸದಾ ನನ್ನ ನೆನಪಲ್ಲೇ ಇರ್ತೀರ. ಪ್ರೀತಿ ಅಂದ್ರೆ ಸದಾ ಎದುರುಗಡೆನೆ ಇರ್ಬೇಕು ಅಂತ ಅಲ್ಲ, ಮಾನಸಿಕವಾಗಿ ಹತ್ರ ಇದ್ರೆ ಸಾಕು. ನಯನ ಅವ್ರೆ, ಮೊದ್ಲಿಗೆ ಅಂದ್ರೆ ನಾವು ಫೋನಲ್ಲಿ ಮಾತಾಡ್ತಿದ್ವಲ್ಲ, ಅವಾಗ ಈ ಮಾತೆಲ್ಲ ತುಂಬಾ ಖುಷಿ ಕೊಡ್ತಾ ಇತ್ತು, ಈಗ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೋ ನೀವು ಸದಾ ನನ್ನ ಹತ್ರನೇ ಇರಬೇಕು ಅಂತ ಅನ್ಸತ್ತೆ. ಹಾಗಂತ ಮನ್ಸಲ್ಲಿ ನೀವು ಇಲ್ಲ ಅಂತ ಅಲ್ಲ ನಯನ, ಆದ್ರೆ ಕನ್ಸ್ ಕಟ್ಟಕ್ ತುಂಬಾನೇ ಬೇಜಾರಾಗ್ತಾ ಇದೆ. ಕಲ್ಪನೆ ಸಂಸಾರಕ್ಕಿಂತ ಹೊಸ ಅನುಭವ ನನಗೆ ಬೇಕು ಅಂತ ಅನಿಸ್ತಾ ಇದೆ. ನಯನ, ಇನ್ನ ಕೈಯಲ್ಲಿ ಕಾಯಕ್ ಆಗ್ತಾ ಇಲ್ಲ. ನಾನ್ ನಿಮ್ಮವಳು ಅಂತ ಆದ್ಮೇಲೆ ಆಯ್ತಲ್ವಾ, ನನ್ನ ಕಡೆ ಉಸಿರಿರೋವರೆಗೂ ನಿಮ್ಮೋಳಾಗಿರ್ತೀನಿ. ಸಾಕು ಈ ಮಾತು, ಎಲ್ಲದಕ್ಕೂ ಕಾಲ ಬರುತ್ತೆ, ಅಲ್ಲಿವರೆಗೂ ಕಾಯ್ಬೇಕಷ್ಟೇ. ಆದ್ರೆ ಪ್ರೀತಿಗೆ ಕಾಲನೂ ಬರ್ಬೇಕಾಗಿಲ್ಲ, ಅದಕ್ಕೆ ಯಾರು ಹಿಡಿತಾನೂ ಇಲ್ಲ. ನೀವ್ ಹೇಳಿದ ಕಾಲಾನುಕಾಲದಲ್ಲಿ ಆ ದಿನ ಕೂಡ ಮುಗ್ದೋಗುತ್ತೆ. ಆದ್ರೆ ನಾನ್ ಹೇಳಿದ್ದಿ ಪ್ರೀತಿ ನಮ್ ನಂತರನೂ ಇರುತ್ತೆ. ಯಜಮಾನ್ರೆ, ಇದು ದೈಹಿಕ ಪ್ರೀತಿ, ಒಂದ್ಸರಿ ಮನ್ಸಿಗೆ ಹಚ್ಕೊಳ್ಳಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ನಾನ್ ಹೇಳಿದ ಶಾಶ್ವತ ಪ್ರೀತಿ ಎಷ್ಟು ಸಿಹಿಯಾಗಿರುತ್ತೆ ಅಂತ. ಎರಡು ಇದ್ರೆ ಚಂದನಯ್ಯನ ಆಸೆ ಹೆಚ್ಚಾಯ್ತು. ನಿಮ್ ನೋಡಿದ ಮೇಲೇನೆ ನಾನ್ ಹಾಳಾಗ್ ಹೋದೆ. ಇದಕ್ ನಾನ್ ಅಪರಾಧಿ ಅಲ್ಲ, ಆದ್ರೂ ನೀವ್ ಇಷ್ಟ ಕೆಟ್ಟವರು ಅಂತ ನನಗ್ ಗೊತ್ತಿರ್ಲಿಲ್ಲ. ಕಾಲ ಬರ್ಲಿ, ಅವಾಗ ನಿಮ್ಗಿದೆ. ಆಗ ನೋಡ್ಕೊಳ್ಳೋಣ, ಈಗ ನಂಗ್ ಸ್ವಲ್ಪ ದುಡ್ಡು ಬೇಕಿತ್ತು. ಸರಿ, ಅಷ್ಟೇ ಅಲ್ಲ, ನಂಗೆ ಇನ್ನೂ ಬೇಕು. ಸರಿ, ಕಬೋರ್ಡ್ ಕೀ ಅಲ್ಲೇ ಇದೆ, ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ತಗೊಳ್ಳಿ. ಗೌಡ್ರೆ, ನಾನು ಈ ದುಡ್ಡನ್ನಯ್ಯ ಯಾಕೆ ತಗೊಂಡ್ರಿ, ಎಷ್ಟು ತಗೊಂಡ್ರಿ ಅಂತ ನಾನು ಕೇಳಿದ್ನ. ಹಾಗಲ್ಲ, ಆದ್ರೂ ನಾನು ಹೇಳ್ಬೇಕಲ್ವಾ, ದುಡ್ಡಿನ ವಿಚಾರ ಬಂದಾಗ ತಾಯಿ ಮಕ್ಳ ಕೈಯೇ ಬೇರೆ ಬೇರೆ ಅಂತಾರೆ. ಅದ್ ಬಿಡಿ ನಯನ, ನೀವು ನನಗೆ ದುಡ್ಡಿನ ಲೆಕ್ಕ ಕೊಟ್ರೆ ನೀವು ನನ್ನನ್ನ ಬೇರೆ ಮಾಡ್ತಾ ಇದ್ದೀರಾ ಅಂತ ನನಗನ್ಸುತ್ತೆ. ಹಾಗಾದ್ರೆ ನಾನು ಲೆಕ್ಕ ಕೊಡೋದಿಲ್ಲ. ಬೇಡ. ಸರಿ, ನನ್ನ ಹೆಂಡತಿ ದೇವತೆ. ರಶ್ಮಿ, 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 ನಾನು ಆಗ್ಲಿಂದ ಕರಿತಾನೆ ಇದ್ದೀನಿ, ಕೇಳಿಸ್ಕೊಳ್ದೆ ಹೋಗ್ತಿದ್ಯಲ್ಲ. ಅಯ್ಯೋ ಕೇಳಿಸ್ಲಿಲ್ಲ ದೀಪ, ಹಬ್ಬ ಇದೆಯಲ್ಲ, ಬಾ ಒಳಗ್ ಹೋಗೋಣ, ಆಮೇಲೆ ಮಾತಾಡೋಣ. ಅಲ್ಲೆಲ್ಲರೂ ಮುಂದೆ ಮಾತಾಡಕ್ ಆಗಲ್ಲ, ಅದಕ್ಕೆ ಎಲ್ಲೇ ಕೇಳ್ತೀನಿ. ರಶ್ಮಿ ಅವರೇ, ಆಗ್ಲಿಂದ ನಾನು ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಮೋಸ್ಟ್ಲಿ ನಾನೇನ್ ಕೇಳ್ಬೇಕು ಅನ್ಕೊಂಡಿದ್ದೀನೋ ಅದನ್ನೇ ದೀಪ ಅವರು ಕೇಳ್ತಾರ ಅನ್ಕೊಂತೀನಿ. ನವೀನ್ ಅವ್ರೆ, ರಶ್ಮಿ ಈಗ ನಮ್ಗಿಂತ ದೊಡ್ಡೋಳಾಗ್ಬಿಟ್ಟಿದ್ದಾಳೆ, ಇವಳು ಏನೇನೋ ತಿಳ್ಕೊಂಡಿದ್ದಾಳೆ. ದೀಪ, ನಾನ್ ಇನ್ನೂ ಮನೆ ಕೆಲ್ಸ ಮಾಡ್ಕೊಂಡೆ ಜೀವನ ಮಾಡ್ತಾ ಇದ್ದೀನಿ, ನೋಡು ಈ ಕೆಲ್ಸ ಮುಗಿಸ್ ಬರ್ತಾ ಇದ್ದೀನಿ. ನಾನ್ ನಿಮ್ ಮುಂದೆ ಎಂತ ದೊಡ್ಡೋಳಾಗ್ತೀನಿ ಹೇಳು. ಯಾಕ್ ದೀಪ, ಏನಾಯ್ತು? ನೀನ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ರಶ್ಮಿ. ನೋಡು, ನಮ್ಮನ್ನ ಜಾಸ್ತಿ ಹೊತ್ತು ಆಟ ಆಡಿಸ್ಬೇಡ, ಅದೇನ್ ನಡೀತು ಅಂತ ಹೇಳು. ಇಲ್ಲಿ ಹಬ್ಬ ನಡೀತಿದೆ, ಇವತ್ತು ನಮ್ ನಯನ ಮೊದಲನೇ ಸತಿ ಗೌರಿ ಹಬ್ಬ ಮಾಡ್ತಿದ್ದಾಳೆ. ನವೀನವ್ರೆ, ನೀವು ಆ ಮನೇಲಿ ಇದ್ದವ್ರಲ್ವಾ? ನಯನ ಪ್ರಸಾದ ಏನಾದ್ರೂ ಮಾಡಿದ್ದಳೋ ಇಲ್ವೋ, ಅಥವಾ ಗಂಡನ್ ಮುಖ ನೋಡ್ಕೊಂಡು ಹಾಗೆ ಕೂತ್ ಬಿಟ್ಟಿದ್ದಳ? ರಶ್ಮಿ, ಈಗ ನೀವು ಮಾತು ಬದಲಾಯಿಸ್ಬೇಡಿ, ನಮ್ ಇಬ್ರಿಗೂ ನೀವೀಗ ಉತ್ತರ ಕೊಡ್ಲೇಬೇಕು. ಅಯ್ಯೋ, ನೀವ್ ಏನೇನೋ ಕೇಳ್ತಿದ್ದೀರಪ್ಪ, ನಾನೇನ್ ಹೇಳಿ?
ಅಲ್ಲ, ಹೀಗೆ ಅಂತ ಇಂದ್ರಾಣಿ ಅಮ್ಮಂಗ್ ಗೊತ್ತಾದ್ರೆ ನನ್ನ ಬಿಟ್ಬಿಡ್ತಾರಾ? ನಿಜ ಹೇಳಿ ರಶ್ಮಿ, ಅತ್ತೆನ್ ಕೊಲ್ಲಕ್ ಬಂದಿದ್ ಯಾರು? ನನಗೇನ್ ಗೊತ್ತು ಅವ್ರು ಯಾರ್ಯಾರಿಗೆ ಏನೇನ್ ಮೋಸ ಮಾಡಿದ್ದಾರೋ, ಯಾರು ಅವ್ರ ಮೇಲೆ ಸೇಡ್ ಇಟ್ಕೊಂಡಿದ್ದಾರೋ. ಅಲ್ಲ, ಹಾವೇ 12 ವರ್ಷ ಕಾದಿಟ್ಕೊಂಡು ಒಡಿಯತ್ತಂತೆ. ಮನುಷ್ಯರು ಸಾಯೋ ತನಕ ಸಾಧಿಸ್ತಾರೆ. ತೋಳಿಗ್ ಬಲ ಬಂದಿದ್ದೆ ತನ್ನ ಕೆಟ್ಟದ್ ಮಾಡಿದೋರ್ ಮೇಲೆ ಸೇಡ್ ತೀರಿಸ್ಕೋತಾನೆ. ನಿಜ ಅಂದ್ರೆ ಅತ್ತೆ ಮೇಲೆ ಯಾರೋ ಸೇಡ್ ತೀರಿಸ್ಕೊಳಕ್ ಅಂತ ಬಂದಿದ್ದಾರೆ ಅಂತ ಆಯ್ತು. ಅದೇ, ಅವ್ರು ಯಾರು ಹೇಳು ರಶ್ಮಿ. ದೀಪಾ, ನಿಜವಾಗ್ಲೂ ನನಗ್ ಗೊತ್ತಿಲ್ಲ ದೀಪಾ. ಈಗ ಎಲ್ಲ ಕಂಡಿರೋ ಹಾಗೆ ಅತ್ತೆಯಿಂದ ಅನ್ಯಾಯ ಆದವರೇ ಬಂದಿದ್ದಾರೆ ಅಂತ ಹೇಳಿದ್ರಿ. ಇಷ್ಟೆಲ್ಲ ಗೊತ್ತಿರೋ ನಿಮ್ಗೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ವಾ? ಅಯ್ಯೋ, ನಾನು ಒಂದ್ ಹೇಳಿದ್ರೆ ನೀವ್ ಇನ್ನೊಂದ್ ಕೇಳ್ತಿದ್ದೀರಲ್ಲ. ಕೇಳಿ, ಯಾರೋ ಇಂದ್ರಾಣಿ ಅಮ್ಮನ್ ಕೊಲೆ ಮಾಡಕ್ ಬಂದಿದ್ದಾರೆ ಅಂದ್ರೆ ಹಳೆ ದ್ವೇಷನೇ ಇರ್ಬೇಕು. ಯಾಕೆ, ಸಿನಿಮಾದಲ್ಲಿ ನೀವ್ ಈ ತರ ಕತೆ ನೋಡಿಲ್ವಾ? ಇದು ಹಾಗೆ. ರಶ್ಮಿ, ನನ್ಗೆ ಸಿನಿಮಾ ಕತೆ ಎಲ್ಲ ಹೇಳ್ಬೇಡ ನೀನು. ಅಲ್ಲಿ ನೋಡಿದ್ರೆ ನಮ್ಮ ಅಪ್ಪ ಏನಾಗುತ್ತೆ ನೋಡ್ತಾ ಇರು ಅಂತ ಹೇಳ್ತಾರೆ. ಯಾರನ್ನ ಏನ್ ಕೇಳಿದ್ರು ಉತ್ತರನೇ ಕೊಡ್ತಾ ಇಲ್ಲ. ನಿಜ ಹೇಳು ರಶ್ಮಿ, ನೀನು ನಮ್ಮ ಅಪ್ಪನ ಹತ್ರ ಬಂದು ಏನೇನೋ ಮಾತಾಡ್ಕೊಂಡು ಹೋಗ್ತಿರ್ತೀಯ. ನೀವೇನೋ ನಡೆಸ್ತಾ ಇದ್ದೀರಾ. ಅಯ್ಯೋ, ಆ ಸಾಗರ್ಗೇನಾಯ್ತು? ಮನೆಗ್ ಬಂದಿದ್ನ ಅಂತ ವಿಚಾರ್ಸಕ್ ಒಂದೆರಡ್ ಸತಿ ಬಂದಿದ್ನಪ್ಪ. ಯಾಕೆ, ನಮ್ಮಮ್ಮನ್ ಹೆಲ್ತ್ ವಿಚಾರ್ಸಕ್ಕೂ ಒಂದೆರಡ್ ಸಲ ಬಂದ್ ಹೋಗಿದ್ಯಲ್ಲ, ಮರ್ತೋಯ್ತಾ? ಹೌದು ದೀಪಾ, ಇವಾಗ ನಿಮ್ಮಮ್ಮ ಹೇಗಿದ್ದಾರೆ ಎಲ್ಲ ಮರ್ತಿದ್ದಾರಾ? ರಶ್ಮಿ, ನೀನ್ ಜಾಣೆ ಅಂತ ನನಗ್ ಗೊತ್ತು, ಮಾತ್ ಬದಲಾಯಿಸ್ಬೇಡ. ನಿಜ ಹೇಳಿ ರಶ್ಮಿ, ನಮ್ ಮನೆಗೆ ಬಂದು ಅತ್ತೆ ಮೇಲೆ ಚಾಕು ಎಸೆಯೋ ಅಷ್ಟು ಧೈರ್ಯ ಇರೋ ಗಂಡು ಯಾರು? ಅಂತ ಗಂಡು ಯಾರಾದ್ರೂ ಇದ್ದಾರಾ ಈ ಭೂಮಿ ಮೇಲೆ? ಇದ್ರೆ ಅದು ನಮ್ ಸುರೇಶ್ ಅಣ್ಣ. ನಯನ, ಶಾಂಭವಿ ತಾರ ಬಂದಾಯ್ತು, ಇನ್ನೂ ಪೂಜೆ ಶುರು ಮಾಡ್ಬೋದು. ಬಾ ತಾರ, ಕೂತ್ಕೋ. ಬನ್ನಿ ಶಾಂಭವಿ ಅಕ್ಕ, ಕೂತ್ಕೊಳ್ಳಿ, ಕೂರಿ. ಇದೇನೆ ನಯನ, ಇನ್ನು ಗೌರಿನೇ ಕೂರ್ಸಿಲ್ಲ, ಆಗ್ಲೇ ನಮ್ಮಿಬ್ರು ಪೂಜೆಯಿಂದ ದೂರ ಇಡ್ತಿದ್ಯಾ? ಏಕೆ ನಾವ್ ಪೂಜೆ ಕೂರ್ಬಾರ್ದ? ಹಾಗೇನಿಲ್ಲ ಅಕ್ಕ, ನೀವ್ ಕೂತ್ಕೊಳ್ಳಿ. ನೋಡು ನಯನ, ನಿನ್ ಕಾರಣ ಹೇಳೋವರೆಗೂ ನಾವ್ ಇಲ್ಲಿ ಕೂರೋದಿಲ್ಲ. ನಿನ್ ಮನ್ಸಲ್ಲೇನಾದ್ರೂ ನಾವ್ ಪೂಜೆ ಮಾಡಕ್ ಇರ್ಬಾರ್ದು ಅಂತ ಇದ್ರೆ ಹೇಳು, ಹೊರಟೋಗ್ತೀವಿ. ಇಲ್ಲ ಅಕ್ಕ, ಪೂಜೆ ಎಲ್ರೂ ಸೇರಿ ಒಟ್ಟಿಗೆ ಮಾಡೋಣ, ಮೊದ್ಲು ನೀವ್ ಕೂತ್ಕೊಳ್ಳಿ. ನಯನ, ಏನಿದು ಹೊಸ ಆಟ? ಅವರಿಬ್ರನ್ ಯಾಕೆ ದೂರ ಕೂರಿಸ್ತಿದೀಯಾ? ಅತ್ತೆ, ನೀವು ಅವ್ರ ತರನೇ ಮಾತಾಡ್ತಾ ಇದ್ದೀರಲ್ವಾ? ಗೌರಿ ಪೂಜೆ ಶುರು ಮಾಡಕ್ಕಿಂತ ಮುಂಚೆ ಮನೆ ಹೆಣ್ಮಕ್ಳಿಗೆ ಬಾಗಿನ ಕೊಡ್ಬೇಕಲ್ವಾ? ಓ, ಅದಕ್ಕ ಅದನ್ ಮೊದ್ಲೇ ಹೇಳ್ಬೇಕ್ ತಾನೆ. ಕೂತ್ಕೊಳ್ಳಿ ಅಕ್ಕ. ತಾರ, ನೀನು ಕೂತ್ಕೋ. ತಾರ ಈ ಮನೆ ಮಗಳಲ್ಲ, ಸೊಸೆ ನಯನ. ಅತ್ತೆ, ತಾರಂಗೆ ನಮ್ಮ ಅಪ್ಪ ಮನೆ ಕಡೆಯಿಂದ ಬಾಗಿನ ಕೊಡ್ತೀನಿ. ಹಾಗ, ಸರಿ ಕೊಡು. ನಾನೇನೋ ಅನ್ಕೊಂಡಿದ್ದೆ ನಯನ, ಚಿಲ್ಲರೆ ಕಾಸು ಕೊಡ್ತೀಯೇನೋ ಅಂತ. ಪರವಾಗಿಲ್ಲ, ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಕೊಟ್ಟಿದೀಯ. ನಾನು ಈಗ್ಲೇ ಕಲಿತಾ ಇದ್ದೀನಕ್ಕ,
ಮುಂದಿನ ಸಲ ಸೀರೆ ಕೊಡ್ತೀನಿ. ಆಯ್ತಾಯ್ತು. ನನ್ನ ಶಾಂಭವಿ ಅಕ್ಕನ ಜೊತೆ ಕೂರ್ಸಿ ಅವ್ರಿಗೆ ಅಷ್ಟು ದುಡ್ಡು ಕೊಟ್ಟು ನನಗೆ 10 ರೂಪಾಯಿ ಕೊಡ್ತಾ ಇದೀಯಾ? ಅಲ್ಲ ತಾರ, ನನ್ನ ಅವಮಾನ ಮಾಡೋದಕ್ಕೆ ನೀನ್ ಹೀಗೆಲ್ಲ ಮಾಡಿರೋದು? ಹೌದು ನಯನ, ತಾರಾಗ್ ಮಾತ್ರ ಅಲ್ಲ ನನಗೂ ಅವಮಾನ ಮಾಡ್ದಾಗೆ. ಸುರೇಶ್ ಅಣ್ಣನ, ಅಯ್ಯೋ ರಶ್ಮಿ, ನೀನೇನು ಹುಲಿ ಹೆಸರು ಹೇಳ್ತೀಯ ಅಂದ್ರೆ ಇಲಿ ಹೆಸರು ಹೇಳ್ತಿದ್ಯಲ್ಲ, ಇದನ್ನ ನಮ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಅಲ್ಲ ರಶ್ಮಿ, ಅವ್ರು ಫ್ರೂಟ್ ಕಟ್ ಮಾಡುವಾಗ್ಲೇ ಚಾಕುನ ಉಲ್ಟಾ ಹಿಡ್ಕೋತಾರೆ, ಅಂತದ್ರಲ್ಲಿ ನೀವು ಅವ್ರ ಹೆಸರು ಹೇಳ್ತಿದ್ದೀರಲ್ಲ. ಈ ಮಾತನೇನಾದ್ರೂ ಸುರೇಶ್ ಬಾಬಾ ಕೇಳಿಸ್ಕೊಬಿಟ್ರೆ ಮಾರ್ಕೆಟ್ ಕಡೆ ಹೊಸುಲಿಗೆ ಅಂತ ಪುಡಿ ರೌಡಿ ತರ ಹೋಗ್ಬಿಡ್ತಾರೆ ಅಷ್ಟೇ. ಅಂದ್ರೆ ನಾನು ಹೇಳೋ ಒಂದ್ ಮಾತಿನ ಸುರೇಶ್ ಅಣ್ಣ ರೌಡಿ ಆಗ್ತಾರ? ಅವ್ರ ಮಾತ್ ಬಿಡಿ ರಶ್ಮಿ, ಇವಾಗ ನಾವ್ ಕೇಳ್ತಾರೋ ಪ್ರಶ್ನೆಗೆ ಉತ್ತರ ಕೊಡಿ. ಅಲ್ಲ, ನಿಮ್ ತಲೆಗ ಯೋಚನೆ ಯಾಕೆ ಬಂತು? ನಾನ್ ಏನೇ ಹೇಳಿದ್ರು ನನ್ ಮಾತೇ ಕೇಳ್ತಿಲ್ವಲ್ಲ ನೀವು. ನಿಜ ಹೇಳಿ, ಈ ವಿಚಾರ ನನಗ್ ಗೊತ್ತು ಅಂತ ನಿಮ್ ತಲೆಗೆ ಹೇಗ್ ಬಂತು ಅದನ್ನ ಹೇಳಿ. ರಶ್ಮಿ ಅವ್ರೆ, ನಾನ್ ಅಬ್ರಾಡ್ಗೆ ಹೋಗ್ಬೇಕು ಅಂತ ಇದ್ದಾಗ ಅತ್ತೆ ಮನ್ಸನ್ ಬದಲಾಯಿಸಿದ್ ನೀವು, ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ ರಶ್ಮಿ ಅವ್ರೆ. ಅತ್ತೆ ರಾಹುಲ್ನ ಹೊರಗಡೆ ಕಳ್ಸಿದಾಗ ರಾಹುಲ್ಗ್ ಪ್ರಾಬ್ಲಮ್ ಆಗ್ಬೋದು ಅಂತ ಅವನ್ ಜೊತೆ ನೀವ್ ನನ್ನ ಕಳ್ಸಿದ್ರಿ. ಆ ವ್ಯಕ್ತಿ ರಾಹುಲ್ನ ತಡದ್ನಲ್ಲ, ಆ ವ್ಯಕ್ತಿನ ಅರೇಂಜ್ ಮಾಡಿದ್ ನೀವೇ ಅಂತ ನನಗನ್ಸ್ತಾ ಇದೆ. ಸಾಕು ನವೀನ್ ಅವ್ರೆ, ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತಾರಲ್ಲ, ಹಾಗೆ ಈ ಮನೇಲಿ ಏನೇನ್ ನಡೆದ್ರು ಅದಕ್ಕೆಲ್ಲ ನಾನೇ ಕಾರಣನ? ನೀವ್ ಕಾರಣ ಅಲ್ಲ ಅಂತ ನನಗೂ ಚೆನ್ನಾಗ್ ಗೊತ್ತು ರಶ್ಮಿ ಅವ್ರೆ, ಆದ್ರೆ ನಿಮ್ಗೆ ಎಲ್ಲಾ ಗೊತ್ತು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ ಮನುಷ್ಯ ಯಾರು ಅಂತ ಹೇಳಿ. ಇಲ್ಲ ನವೀನ್ ಅವ್ರೆ, ನನಗೇನು ಗೊತ್ತಿಲ್ಲ, ಅಲ್ದೆ ಗೊತ್ತಿರೋದನ್ನು ಹೇಳೋ ಹಾಗಿಲ್ಲ. ಸರಿ, ನೆಕ್ಸ್ಟ್ ಏನಾಗುತ್ತೆ ಅಂತನಾದ್ರೂ ಹೇಳು. ಅದೇ ಗೌರಿ ಪೂಜೆ, ತಾರ ನಯನನ್ ಮೇಲೆ ಊರ್ಕೊಳ್ಳೋದು, ನಯನ ಯಾರು ಏನೇ ಹೇಳಿದ್ರು ನೊಂದ್ಕೊಳ್ಳೋದು, ಶಾಂಭವಿ ಅಕ್ಕ ಉರಿಯೋ ಬೆಂಕಿಗೆ ತುಪ್ಪ ಹಾಕೋದು. ಎಲ್ಲಾ ಕಣ್ಣೆದುರುಗಿದ್ರು ರಾಹುಲ್ ಅವ್ರಿಗೆ ಏನು ಅರ್ಥ ಆಗದೆ ಇರೋದು. ಕಡೆಗೆ ನೀವಿಬ್ರು ಹಣ್ಣು ತಿಂದವ್ರನ್ನ ಬಿಟ್ಟು ಸಿಪ್ಪೆ ತಿಂದವ್ರನ್ನ ಇಟ್ಕೊಂಡು ಕೇಳೋದು, ಇದೇ ಮುಂದೆ ನಡೆಯೋದು. ರಶ್ಮಿ, ನಿಂತ್ಕೋ ರಶ್ಮಿ, ರಶ್ಮಿ ಹೌದು ನಯನ, ನೀವಿಂಥ ತಪ್ಪು ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಶಾಂಭವಿಗೊಂಥರ ತಾರಂಗೊಂಥರ ಮಾಡಿದ್ರೆ ತಾರಂಗ್ ಅವಮಾನ ಮಾಡ್ದಾಗಲ್ವಾ? ಸರಿಯೇ ಕೇಳಿ ಬಾಬಾ, ಇವಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ, ಅದಕ್ಕೆ ಇವಳು ಮಾಡಿದ್ದೆ ಪದ್ಧತಿ ನುಡ್ದಿದ್ದೆ ಶಾಸ್ತ್ರ. ಹೌದು, ನಾವು ಹೊರಗಿನವರೇ ಇರ್ಬೋದು, ಹಾಗಂತ ನಮ್ಮನ್ನ ದೂರನೇ ಇಡ್ಬೇಕಿತ್ತು, ಯಾಕೆ ಕರೆದು ಅವಮಾನ ಮಾಡ್ಬೇಕು? ಅಕ್ಕ, ನನಗ್ ಗೊತ್ತು ನಾನು ನನ್ನ ಗಂಡ ಇಲ್ಲಿರೋದು ನಿನಗೆ ಇಷ್ಟ ಇಲ್ಲ, ಅದಕ್ಕೆ ನೀ ನಮಗೆ ಈ ರೀತಿ ಅವಮಾನ ಮಾಡ್ತಾ ಇದೀಯಾ. ತರ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅದೇ ಸತ್ಯ ಬಾವಾ, ಅದೇ ಸತ್ಯ.
ಬಾವಾ ನೀವೇ ಹೇಳಿ, ವಿಶ್ವ ಈ ಮನೆಗೆ ಏನಾಗ್ಬೇಕು? ಈ ಮನೆಗೂ ಅವರಿಗೂ ಏನ್ ಸಂಬಂಧ? ನಾನು ನನ್ನ ಗಂಡ ಅನ್ನಕ್ ದಾರಿ ಇಲ್ದೆ ಈ ಮನೇಲಿ ಬಿದ್ದಿದ್ದೀವಿ, ಅದಕ್ಕೆ ಅಲ್ವಾ ಈ ಮಾತೆಲ್ಲ? ಏನ್ ಮಾತಾಡ್ತಿದ್ಯಾ ನೀನು? ವಿಶ್ವನ್ಗೂ ಈ ಮನೆಗೂ ಸಂಬಂಧನೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ಯಾ? ವಿಶ್ವ ಈ ಮನೆ ಮಗ. ಕರೆಕ್ಟ್ ಆಗಿ ಹೇಳಿದ್ರಿ ಚಿಕ್ಕಮ್ಮ, ನಾನು ವಿಶ್ವ ನವೀನು ಈ ಮೂರು ಜನ ಈ ಮನೆ ಮಕ್ಕಳು. ನೋಡು ನಯನ, ಅಕ್ಕ ತಂಗಿ ನೀವೇನ್ ಬೇಕಾದ್ರೂ ಜಗಳ ಮಾಡ್ಕೊಳ್ಳಿ, ಆದ್ರೆ ನನ್ನ ಮನೆಯಲ್ಲಿ ಭೇದ ಭಾವ ಬರದೇ ಇರೋ ತರ ನಡ್ಕೋಬೇಕು. ಆಯ್ತು ಅತ್ತೆ. ಅಕ್ಕ ಇವಾಗ ನೀನ್ ಹೇಳು, ಯಾಕೆ ಹೀಗೆಲ್ಲ ಮಾಡ್ದೆ? ಹೇಳಿ ನಯನ, ನಿಮ್ ಮನ್ಸಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿ ಹೇಳಿ. ನಯನ, ನೀನ್ ಈ ತರ ಸುಮ್ನೆ ಇದ್ರೆ ನಿಂದೆ ತಪ್ಪಾಗತ್ತೆ. ಅದೇನಿದೆ ಅಂತ ಬಿಡಿಸಿ ಸರಿಯಾಗಿ ಸ್ಪಷ್ಟವಾಗಿ ಹೇಳು. ಅಚ್ಚರಿ, ಆದ್ರೆ ನಾನೇನ್ ತಪ್ಪು ಮಾಡಿದ್ದೆ? ತಪ್ಪು ಅಂತ ಅಲ್ಲ ತಾರ, ನೀನು ಈ ಮನೆ ಸೊಸೆ, ಮನೆ ಮಗಳಲ್ಲ. ಅದಕ್ಕೆ ನಾನು ಈ ಮನೆ ದುಡ್ಡನ್ನ ನಿನಗೆ ಕೊಟ್ಟಿಲ್ಲ. ನಾನು ತಾರಂಗ್ ಕೊಟ್ಟಿದ್ದು ನಮ್ಮಪ್ಪ ದುಡ್ಡು. ಆಯ್ತು, ಹಾಗಂತ ಅಷ್ಟು ಕಮ್ಮಿ ದುಡ್ಡು ಕೊಡೋದಾ? ನಾನು ಈಗ ಮೊದ್ಲಿನ ಹಾಗೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ನನ್ನ ಹತ್ರ ಇದ್ದಿದ್ದು ಬರೀ 10 ರೂಪಾಯಿ ಅಷ್ಟೇ. ಈಗ ದುಡ್ಡು ಮುಖ್ಯ ಅಲ್ಲ ತಾರ, ಬರೋ ಭಾಗ್ಯನ ಮುಖ್ಯ. ನನ್ಗೆ ಅದನ್ನ ಕೊಡೋದಿಕ್ಕೂ ನಮ್ ತವ್ರ ಮನೇಲಿ ಯಾರು ಇಲ್ಲ. ತಾರಿಂಗೆ ನಾನ್ ಕೊಡ್ಬೇಕು ಅಂತ ಇತ್ತು, ನಾನ್ ಕೊಟ್ಟೆ. ಹುಟ್ಟಿರೋದು ಬಡೂರ್ ಮನೆಯಲ್ಲಿ, ನಿನ್ ತವರಲ್ಲಿ ಉಳ್ದಿರೋದು ನಾನೊಬ್ಳೆ. ಅದಕ್ಕೆ ನನ್ನ ಹತ್ರ ಇರೋದನ್ನ ನಿನಗೆ ಕೊಡ್ತಾ ಇದ್ದೀನಿ, ತಗೋ. ನಯನ, ತವ್ರ ಮನೆ ಇಲ್ಲ ಅಂತ ಬೇಜಾರಾಗ್ಬೇಡ. ಯಾರಿಗೆ ತವ್ರ ಮನೆ ಇರಲ್ವೋ ಅವರಿಗೆ ದೇವಿರ ಮನೆ ತಾಯಿ. ಬಾ, ನಾನ್ ನಿನಗೆ ಬಾಗಿನ ಕೊಡ್ತೀನಿ, ಕೂತ್ಕೋ. ಗೌರಿ ಪೂಜೆ ಶುರು ಮಾಡೋಣ, ಹೋಗು ಗೌರಿನ ತಗೊಂಬ. ಮಾಮ ಗ ಮಾಮ ಮಾಮ